ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮ ಇದು ನಮ್ಮ ಭಾರತೀಯರ ಆತ್ಮ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತಹ 5 ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಕಲೆ ಸಂಸ್ಕೃತಿ ವಿಷಯಗಳ ಬಗ್ಗೆ ಪ್ರಪಂಚ ದೇಶಗಳಲ್ಲಿ ವಿಶೇಷವಾಗಿ ಚರ್ಚಿಸಲಾಗುತ್ತದೆ. ಪುರಾತನ ಕಾಲದಿಂದಲೂ ಇಲ್ಲಿಯವರೆಗೂ ಸಾಗುತ್ತಾ ಬಂದಿರುವಂತಹ ಭಾರತೀಯ ಆಚಾರ ವಿಚಾರಗಳ ಬಗ್ಗೆ ಆಸಕ್ತಿ ಬಹಳ ಹೆಚ್ಚು ಎಂದು ಹೇಳಬಹುದು. ಹಿಂದೂ ಧರ್ಮ ಇದು ಬಹಳ ನಿಗೂಢವಾದದ್ದು. ಹಿಂದೂ ಧರ್ಮದಲ್ಲಿ ಇಲ್ಲಿಯವರೆಗೂ ಪರಿಷ್ಕರಿಸಲಾರದಂತಹ 5 ರಹಸ್ಯಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಶ್ಯಪ ಋಷಿ ಮತ್ತು ಆತನ ಪತ್ನಿ ಮಕ್ಕಳಿಗೆ ಸಂಬಂಧಿಸಿದ್ದು. ಈ ಸೃಷ್ಟಿ ಆರಂಭದಲ್ಲಿ ಭೂಗೋಳವೆಲ್ಲ ಒಂದೇ ಖಂಡವಾಗಿತ್ತು. ಭೂಮಿಯೊಳಗಿನ ಕಂಪನಗಳಿಂದ ಎರಡಾಗಿ ತದನಂತರ 7 ಭಾಗಗಳಾಗಿ ವಿಭಜನೆಗೊಂಡು ಸಪ್ತ ಖಂಡಗಳಾಗಿ ಏರ್ಪಾಡಾಯಿತು. ಆದಿಕಾಲದಲ್ಲಿಯೇ ಆ ಕಡೆ ಸಮುದ್ರದಲ್ಲಿ ಈ ಕಡೆ ಭೂಮಿಯ ಮೇಲೆ ವಿವಿಧ ಜೀವಿಗಳನ್ನು ಸೃಷ್ಟಿಸುತ್ತಾನೆ ಬ್ರಹ್ಮದೇವನು. ಸೃಷ್ಟಿಯ ರಚನೆಯ ಕಾಲದಲ್ಲಿಯೇ ಬ್ರಹ್ಮನು ತನ್ನ ಮಾನಸ ಪುತ್ರರನ್ನು ಸೃಷ್ಟಿಸುತ್ತಾನೆ. ಅವರಲ್ಲಿ ಒಬ್ಬರು ಮರೀಚಿ ಮಹರ್ಷಿಗಳು. ಬ್ರಹ್ಮನ ಮಾನಸ ಪುತ್ರನಾದ ಮರೀಚಿಯ ಮಗನೇ ಕಶ್ಯಪನು. ಇವರು ಮಹಾನ್ ವಿದ್ವಾಂಸರು. ಆತನಿಗೆ ಅನಿಷ್ಟನೇಮಿ ಎಂಬ ಹೆಸರು ಕೂಡ ಇತ್ತು. ಕರ್ದಮ ಋಷಿ ಪುತ್ರಿಯಾದ ಕಲ ಕಶ್ಯಪರ ತಾಯಿ. ಈಕೆಯ ಸೋದರನು ಕಪಿಲನು. ಈಗ ಇಲ್ಲಿ ಒಂದು ರಹಸ್ಯವಿದೆ. ಒಬ್ಬ ಮನುಷ್ಯ ಹಾವು ಪಕ್ಷಿ ಪಶುಗಳಂತಹ ಜೀವ ಜಾತಿಗಳಿಗೆ ಜನ್ಮ ಕೊಡುವುದು ನಂಬಲಾಗದಂತಹ ವಿಷಯ. ಜೀವ ಶಾಸ್ತ್ರಜ್ಞರು ಪರಿಶೀಲಿಸುವಂತಹ ವಿಷಯ. ಮನುಷ್ಯ ಮತ್ತು ಪಶುಗಳ ಸಂಯೋಗದಿಂದ ಒಂದು ಹೊಸ ಜಾತಿ ಹುಟ್ಟುವುದು ಎಂಬುದು ಎಲ್ಲಿಯವರೆಗೂ ಸಾಧ್ಯ? ಅದು ರಹಸ್ಯವೇ ಸರಿ. ವಿಷ್ಣುವಿನ ವಾಹನ ಗರುಡ ಪಕ್ಷಿ. ಕಶ್ಯಪನ ಹೆಂಡತಿ ವಿನತಳ ಕುಮಾರನು ಗರುಡ ಪಕ್ಷಿ. ಹೀಗೆ ಹುಟ್ಟುವುದು ಸಾಧ್ಯವಾಗುವ ಕೆಲಸವೇ? ಕಶ್ಯಪನ ಬಹುಪತ್ನಿಯರಲ್ಲಿ 17 ಮಂದಿ ಮುಖ್ಯವಾದವರು. ಅವರ ಹೆಸರುಗಳು ಅದಿತಿ, ದತಿ, ಧನುವು, ಕಾಷ್ಟ, ಅರಿಷ್ಟ, ತಾಮ್ರ, ಕ್ರೌದ್ರೋಷ, ಸುರಷ, ಸುರಭಿ, ಮುನಿ, ತಿಮಿ, ಇಲ, ಕದ್ರುವ, ಅನ್ನುವು, ವಿನತ, ಪತಂಗಿ ಮತ್ತು ಯಾಮಿನಿ. ಅದಿತಿಯಿಂದ ದ್ವಾದಶ ಆಯುತಿಯರು ಜನ್ಮಿಸುತ್ತಾರೆ. ದತಿಯಿಂದ ಎಷ್ಟೋ ಜನ ಪುತ್ರರು ಜನ್ಮಿಸುತ್ತಾರೆ. ಅವರು ದೈತ್ಯರಾಗಿ ಕರೆಸಿಕೊಳ್ಳುತ್ತಾರೆ. ಧನುವು ಇವರಿಂದ ದ್ರುಮದುಲ, ಶಂಬರನು, ಅರಿಷ್ಟನು, ಅಹವೀರನು, ವಿಭಾಸನು ಮತ್ತು ಅರುಣನು. ಹೀಗೆ 61 ಜನ ಮಹಾಬಲವಂತರಾದ ಪುತ್ರರು ಜನಿಸುತ್ತಾರೆ. ಇವರೆಲ್ಲರನ್ನು ದಾನವರು ಎಂದು ಕರೆಯುತ್ತೇವೆ. ಕಾಷ್ಟ ಇವರಿಂದ ಕುದುರೆಗಳು ಮತ್ತು ತಾಮ್ರ ಇವರಿಂದ ಡೇಗ, ಹದ್ದು, ಹೀಗೆ ವಿಧ ವಿಧವಾದ ಬೇಟೆ ಪಕ್ಷಿಗಳು ಜನ್ಮಿಸುತ್ತಾರೆ. ವಿನತಳ ಹೊಟ್ಟೆಯಲ್ಲಿ ಗರುಡನು ಹುಟ್ಟುತ್ತಾನೆ. ಈತನು ಶ್ರೀ ಮಹಾವಿಷ್ಣುವಿನ ವಾಹನ. ಅದ್ರುವನ ಮುಖಾಂತರ ಸರ್ಪಗಳು ಹುಟ್ಟುತ್ತಾರೆ. ಶೇಷನು, ವಾಸುಕಿ, ತಕ್ಷಕನು, ಕಾರ್ಕೋಟಕನು ಮತ್ತು ಪದ್ಮನು. ಮಹಾಮನ್ಮಥನು, ಶಂಕನು, ಕೋಲಿಗ್ರಾವನು ಮುಖ್ಯವಾದವರು. ಪತಂಗಿಯ ಮೂಲಕ ಪಕ್ಷಿಗಳು ಹುಟ್ಟುತ್ತವೆ. ಬ್ರಹ್ಮನ ಆಜ್ಞಾನುಸಾರವಾಗಿ ಪುಲೋಮ ಮತ್ತು ಕಾಲ ಇವರನ್ನು ಕಶ್ಯಪರು ವಿವಾಹವಾಗುತ್ತಾರೆ. ಇವರ ಮೂಲಕ ಪೌಲೋಮ ಹಾಗೂ ಕಾಲಕೇಯರಂತಹ 60,000 ಮಂದಿ ದಾನವರು ಜನಿಸುತ್ತಾರೆ. ಕಾಲಕ್ರಮದಲ್ಲಿ ಇವರು ನಿವಾತ ಕವಚರಾಗಿ ಪ್ರಸಿದ್ಧಿ ಪಡೆಯುತ್ತಾರೆ. ಈ ಲೆಕ್ಕದಲ್ಲಿ ಸೃಷ್ಟಿಗೆ ಮೂಲ ಪುರುಷನು ಕಶ್ಯಪನು. ತನ್ನ ಮೂಲಕ ಆತನ ಪತ್ನಿಯರ ಗರ್ಭದಲ್ಲಿ ವಿವಿಧ ಜಾತಿಗಳು ಹುಟ್ಟಿದವೆಂದು ತಿಳಿಯುತ್ತದೆ. ಆದರೆ ಮಾನವ ಗರ್ಭದಲ್ಲಿ ಮಾನವೇತರ ಜಾತಿಗಳು ಹುಟ್ಟುವುದು ಹೇಗೆ ಎಂಬುದು ದೊಡ್ಡ ರಹಸ್ಯವೇ ಸರಿ. ಎರಡನೆಯ ರಹಸ್ಯ ಸ್ಪರ್ಶವೇದಿ. ಇದು ಒಂದು ಮಣಿ. ಮಣಿ ಹೊಳೆಯುವ ಲಕ್ಷಣವಿರುವಂತಹ ಕಲ್ಲು. ಇವೆಲ್ಲವೂ ವಜ್ರಗಳ ಕುಟುಂಬಕ್ಕೆ ಸೇರಿದಂತಹವು. ಮಣಿ ಇರುವಂತಹ ವ್ಯಕ್ತಿ ಏನಾದರೂ ಮಾಡಬಹುದು ಎಂಬ ನಂಬಿಕೆ ಕೆಲವರಲ್ಲಿದೆ. ಏಕೆಂದರೆ ಮಣಿಗೆ ವಿಶಿಷ್ಟವಾದ ಶಕ್ತಿಗಳಿರುತ್ತವೆಂದು ಹೇಳಲಾಗುತ್ತದೆ. ಅಶ್ವತ್ಥಾಮನ ಬಳಿ ಮಣಿ ಇತ್ತು. ಅದರ ಮೂಲಕವೇ ಆತನು ಶಕ್ತಿವಂತನು ಮತ್ತು ಮರಣವಿಲ್ಲದವನು ಆಗಿದ್ದನು. ರಾವಣನು ಕುಬೇರನಿಂದ ಚಂದ್ರಕಾಂತ ಮಣಿಯನ್ನು ದೋಚಿಕೊಳ್ಳುತ್ತಾನೆ. ಮಣಿಗಳಲ್ಲಿಯೂ ಕೂಡ ಹಲವಾರು ವಿಧಗಳಿವೆ. ನೀಲಮಣಿ, ಚಂದ್ರಕಾಂತ ಮಣಿ, ಶೇಷಮಣಿ, ಕೌಸ್ತುಭ ಮಣಿ, ಪಾರಸಮಣಿ ಮತ್ತು ಅರುಣಮಣಿ. ಇನ್ನು ಹಲವಾರು ವಿಧಗಳಿವೆ. ಸ್ಪರ್ಶವೇದಿ ಅಥವಾ ಪಾರಸಮಣಿ ಅಂದರೆ ಇದು ಹೆಸರಿಗೆ ತಕ್ಕಂತೆ ಸ್ಪರ್ಶಿಸಿದರೆ ಅಂದರೆ ಮುಟ್ಟಿದರೆ ಸಾಕು, ಸಾಧಾರಣ ಲೋಹಗಳು ಕೂಡ ಬಂಗಾರವಾಗುತ್ತದೆ ಎಂಬ ವಿಶ್ವಾಸವಿದೆ. ಇವುಗಳನ್ನು ಕಾಗೆಗಳು ಕೂಡ ಗುರುತಿಸುತ್ತವೆ ಎಂದು ನಂಬಲಾಗುತ್ತದೆ. ಸಾಧಾರಣವಾಗಿ ಹಿಮಾಲಯ ಪರ್ವತಗಳಲ್ಲಿ ಈ ಮಣಿಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ. ಈ ಮಣಿಯ ಪ್ರಭಾವ ಮತ್ತು ಖ್ಯಾತಿಯ ಮೂಲಕವೇ ಭಾರತೀಯ ಈಶಾನ್ಯ ರಾಜ್ಯಕ್ಕೆ ಮಣಿಪುರ ಎಂದು ಹೆಸರಿಡಲಾಗಿದೆ.
ಮೂರನೆಯ ರಹಸ್ಯ ಕಲ್ಪವೃಕ್ಷ. ವೇದ ಪುರಾಣಗಳಲ್ಲಿ ಕಲ್ಪವೃಕ್ಷದ ಪ್ರಸ್ತಾವನೆ ಇದೆ. ಸ್ವರ್ಗದಲ್ಲಿರುವಂತಹ ವಿಶೇಷವಾದ ವೃಕ್ಷವಿದು. ಭಾರತೀಯ ಪುರಾಣಗಳ ಪ್ರಕಾರ ಈ ವೃಕ್ಷದ ಕೆಳಗಡೆ ಕೂತು ಏನಾದರೂ ಕೋರಿಕೊಂಡರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ಗಟ್ಟಿಯಾದ ನಂಬಿಕೆ. ಅಂತಹ ದೈವಿಕ ಶಕ್ತಿಗಳನ್ನೊಂದಿರುವ ವೃಕ್ಷವೇ ಕಲ್ಪವೃಕ್ಷ. ಸಮುದ್ರ ಮಂಥನದ ಸಮಯದಲ್ಲಿ ಅದರಿಂದ ಹುಟ್ಟಿದಂತಹ ಈ ವೃಕ್ಷವನ್ನು ಇಂದ್ರನು ತೆಗೆದುಕೊಂಡು ಹೋಗುತ್ತಾನೆ. ನಂತರ ಹಿಮಾಲಯದಲ್ಲಿ ಉತ್ತರ ದಿಕ್ಕಿನಲ್ಲಿ ದೇವವನದಲ್ಲಿ ನಿಲ್ಲಿಸಿದ್ದಾನೆಂದು ಹೇಳಲಾಗುತ್ತದೆ. ಈ ವೃಕ್ಷದ ವಯಸ್ಸು ಜೀವಿತ ಕಾಲದಲ್ಲಿ ಯಾರಿಗೂ ತಿಳಿಯಲಿಲ್ಲ. ಅಸಲಿಗೆ ಅಂತಹ ವೃಕ್ಷಗಳು ಇದ್ದಾವಾ ಎಂಬುದು ಇಂದಿಗೂ ಸಂದೇಹವೇ. ಬಹುಶಃ ಇರುತ್ತವೆ. ತನ್ನ ಹೆಸರೇ ಸೂಚಿಸುವಂತೆ ಅದು ಒಂದು ಕಲ್ಪ. ಕಲ್ಪ ಮುಗಿಯುವವರೆಗೂ, ಅಂದರೆ ಕಲ್ಪ ಕಾಲದ ಪೂರ್ತಿಯೂ ಇರಬೇಕಾದದ್ದೇ. ಆದರೆ ಹೇಗಿರುತ್ತದೆ ಎಂಬುದು ಇಲ್ಲಿಯವರೆಗೂ ಯಾರೂ ಗುರುತಿಸಿಲ್ಲ. ಕೆಲವರು ಪಾರಿಜಾತ ವೃಕ್ಷವನ್ನೇ ಕಲ್ಪವೃಕ್ಷವೆನ್ನುತ್ತಾರೆ. ಆದರೆ ಬಹಳ ಮಂದಿ ಇದನ್ನು ಒಪ್ಪುವುದಿಲ್ಲ. ನಾಲ್ಕನೆಯ ರಹಸ್ಯ ಕಾಮಧೇನು. ಹಾಲಿನ ಸಮುದ್ರದ ಮಂಥನದ ಸಮಯದಲ್ಲಿ ಕಾಮಧೇನು ಜನಿಸುತ್ತದೆ. ಇದು ದೈವ ಲಕ್ಷಣಗಳಿರುವಂತಹ ಹಸು. ಇದನ್ನು ನೋಡುವುದರಿಂದಲೇ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳು ತೊಂದರೆಗಳು ತೊಲಗಿ ಹೋಗುತ್ತವೆಂಬ ನಂಬಿಕೆ ಇದೆ. ಈ ಹಸುವಿನ ಹಾಲು ಅಮೃತಕ್ಕೆ ಸಮ ಎಂದು ನಂಬುತ್ತೇವೆ. ಹಸು ನಮ್ಮ ಹಿಂದೂಗಳಿಗೆ ಬಹಳ ಪ್ರಮುಖವಾದದ್ದು. ಹಸುಗಳ ಜಾತಿಗಳು ಹಲವಾರು. ಪುರಾತನ ಕಾಲದಲ್ಲಿ ಒಂದೇ ಒಂದು ಗೋಜಾತಿ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ವಸಿಷ್ಠ ಮಹರ್ಷಿಗಳು ಗೋವುಗಳ ಜಾತಿಗಳನ್ನು ವಿಸ್ತರಿಸುತ್ತಾರೆ, ಹೊಸ ಹೊಸ ಜಾತಿಗಳನ್ನು ಸೃಷ್ಟಿಸುತ್ತಾರೆ. ಕಾಮಧೇನು, ಕಪಿಲ, ದೇವನಿ, ನಂದಿನಿ, ಬೋಮಾದಿತ ಇನ್ನು ಮುಂತಾದ ಗೋಜಾತಿಗಳನ್ನು ವಿಸ್ತರಿಸುತ್ತಾರೆ. ಈ ಗೋಜಾತಿಯಲ್ಲಿಯೇ ಬಹಳ ವಿಶಿಷ್ಟವಾದುದು ಕಾಮಧೇನು. ಕಾಮಧೇನುವಿಗೋಸ್ಕರವೇ ವಿಶ್ವಾಮಿತ್ರನು ಮತ್ತು ಮುಂತಾದ ರಾಜರು ಬಹಳ ಯುದ್ಧಗಳನ್ನು ಮಾಡುತ್ತಾರೆ. ಆದರೂ ಕೂಡ ವಸಿಷ್ಠ ಮಹರ್ಷಿಗಳು ಕಾಮಧೇನುವನ್ನು ಯಾರಿಗೂ ಕೊಡುವುದಿಲ್ಲ. ಐದನೆಯ ರಹಸ್ಯ ಪುರುಷವೇದಿ ಕಲ್ಲು. ನಮ್ಮ ಪ್ರಾಚೀನ ಭಾರತೀಯರಿಗೆ ಬಂಗಾರ ತಯಾರಿಸುವಂತಹ ವಿದ್ಯೆ ತಿಳಿದಿತ್ತೆಂದು ಹೇಳುತ್ತಾರೆ. ಪಾದರಸದಿಂದ ವಿವಿಧ ಲೋಹಗಳನ್ನು ಬೆರೆಸಿ ಬಂಗಾರವನ್ನು ತಯಾರು ಮಾಡುತ್ತಿದ್ದರಂತೆ. ಮತ್ತೆ ಇದು ನಿಜವಾ ಎಂಬುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಹಿಮಾಲಯದಲ್ಲಿ ಸಿಗುವಂತಹ ಅಪರೂಪವಾದ ಬಿಳಿಯ ಪುರುಷವೇದಿ ಕಲ್ಲುಗಳನ್ನು ಯಾವುದೇ ಲೋಹಕ್ಕೆ ಸ್ಪರ್ಶಿಸಿದಾಗ ಆ ಲೋಹವು ಬಂಗಾರವಾಗುತ್ತದೆ ಎಂಬುದು ಪುರಾತನ ಕಥೆಗಳಲ್ಲಿ ಹೇಳಲಾಗಿದೆ. ಈ ಪುರುಷವೇದಿ ಕಲ್ಲಿನ ಹಿಂದೆ ಅನೇಕ ಕಥನಗಳಿವೆ. ಎಲ್ಲವೂ ರಹಸ್ಯ ವಿದ್ಯೆಗಳೇ. ಜನರ ಬಾಯಲ್ಲಿ ಬರುತ್ತಿರುವಂತಹ ಬರೀ ಮಾತುಗಳೇ ವಿನಃ ಈ ಕಲ್ಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದಂತಹ ನಿಖರತೆಗಳೇನೂ ಲಭಿಸಲಿಲ್ಲ. ಹಾಗಾದರೆ ಯಾವ ವಿದ್ಯೆಯೂ ಇಲ್ಲದಿದ್ದರೆ, ಯಾವುದೇ ರಸಾಯನ ಶಾಸ್ತ್ರವೂ ಇಲ್ಲದೆ ಹೋದರೆ ನಮ್ಮ ಭಾರತದಲ್ಲಿ ಇಷ್ಟೊಂದು ಚಿನ್ನ ಹೇಗೆ ಸಿಗುತ್ತದೆಂಬುದು ದೊಡ್ಡ ಪ್ರಶ್ನೆಯೇ ಸರಿ. ದೇವಾಲಯಗಳಲ್ಲಿ ಅಡಗಿಸಿಟ್ಟಿರುವಂತಹ ಟನ್ ಗಟ್ಟಲೆ ಬಂಗಾರ ಎಲ್ಲಿಂದ ಬಂತು? ಆ ಕಾಲದಲ್ಲಿದ್ದಂತಹ ಬಂಗಾರು ರಥಗಳು ಯಾವುವು? ರಾಜರು ಮತ್ತು ಮಹಾರಾಜರು ಹಾಗೂ ಆ ಕಾಲದ ಐಶ್ವರ್ಯವಂತರು ಬಂಗಾರ ಆಭರಣಗಳನ್ನು ಧರಿಸುತ್ತಿದ್ದರು. ಬಿಹಾರದಲ್ಲಿನ ಸೋನ್ಗಿರಿ ಪರ್ವತದ ಗುಹೆಗಳಲ್ಲಿ ಲಕ್ಷ ಲಕ್ಷ ಟನ್ಗಳಷ್ಟು ಬಂಗಾರವನ್ನು ಅಡಗಿಸಿಟ್ಟಿದ್ದಾರೆ ಎಂದು ಈಗಲೂ ಹೇಳುತ್ತಾರೆ. ಹಾಗಾದರೆ ಪುರುಷವೇದಿ ಕಲ್ಲುಗಳು ಇದ್ದಾವೆಯೇ ಅಥವಾ ಹಿಂದಿನ ಕಾಲದಲ್ಲಿ ಇದ್ದವ ತಿಳಿಯದು. ಇವೆಲ್ಲವೂ ಊಹೆಗೆ ನಿಲುಕದ ರಹಸ್ಯಗಳು, ತಳ್ಳಿ ಹಾಕಲಾರದಂತಹ ವಿಶ್ವಾಸಗಳು. ಯಾವುದೇ ಪುಸ್ತಕದಲ್ಲಿಯೂ ಇವುಗಳ ವಿವರಗಳಿಲ್ಲ. ಪುರಾಣ ಗ್ರಂಥಗಳಲ್ಲಿ ಮಾತ್ರ ಇವುಗಳ ಪ್ರಸ್ತಾವನೆಗಳು ಕೆಲವೊಂದು ಕಡೆ ಇವೆ. ಯಾರು ಭೇದಿಸಲಾರದಂತಹ ರಹಸ್ಯಗಳಿವು. ಆದರೆ ಒಂದು ಮಾತು ಮಾತ್ರ ಹೇಳಬಹುದು, ನಮ್ಮ ಭಾರತೀಯ ಮಹಾಋಷಿಗಳು ಯಾವುದನ್ನು ಸುಖಾಸುಮ್ಮನೆ ಹೇಳಿಲ್ಲ. ಈಗಿನ ನಮ್ಮ ಕಾಲಕ್ಕೆ ನಮ್ಮ ತರ್ಕಕ್ಕೆ ಸಿಗಲಿಲ್ಲವೆಂದ ಮಾತ್ರಕ್ಕೆ ಯಾವುದನ್ನು ನಿರಾಕರಿಸಬಾರದು. ನಾವು ಮಾಡುವಂತಹ ಕೃಷಿ ಸರಿಯಾದ ದಿಶೆಯಲ್ಲಿ ಸಾಗಲಿಲ್ಲವೇನೋ ಅಥವಾ ಪುನಃ ಪುನಃ ಪರಿಶೀಲಿಸಬೇಕೆಂದು ಪುರಾತನ ಶಾಸ್ತ್ರಗಳನ್ನು ನಂಬುವವರು ಹೇಳುತ್ತಾರೆ. ಸತ್ಯವೇನೆಂದು ಕಾಲವೇ ನಮಗೆ ಹೇಳಬೇಕು. ಅಲ್ಲಿಯವರೆಗೂ ಇವು ರಹಸ್ಯಗಳೇ. ನಿಮ್ಮ ಊಹೆಯಲ್ಲೇನಿದೆ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.